ಚರಂಡಿ ಬೀದಿ ದೀಪ ಇನ್ನೆಷ್ಟು ದಿನ ಈ ಪ್ರಾಬ್ಲಮ್ ರೊಚ್ಚಿಗೆದ್ದ ಒಂದು ಲಕ್ಷಕ್ಕೂ ಹೆಚ್ಚು ಜನ ಬಿಬಿಎಂಪಿಗೆ ಮಾಡಿದ್ದೇನು ಪ್ರತಿಯೊಬ್ಬ ಬೆಂಗಳೂರಿಗನು ನೋಡಲೇಬೇಕಾದ ಬಿಗ್ ಸ್ಟೋರಿ ಇದು ಬೆಂಗಳೂರು ಕಾಪಾಡಿ ನ್ಯೂಸ್ 18 ಕನ್ನಡ ಅಭಿಯಾನ ವಿಶ್ವದಾದ್ಯಂತ ಹರಾಜಾಗ್ತಾ ಇದೆ ಬೆಂಗಳೂರಿನ ಮಾನ ಬೆಂಗಳೂರಿನಲ್ಲಿ ಸಮಸ್ಯೆಗಳ ಸರಮಾಲೆನೆ ಇದೆ ಅದರ ಬಗ್ಗೆ ಈಗ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕೇವಲ ಸ್ಥಳೀಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಎಷ್ಟು ಮಟ್ಟಿಗೆ ಟ್ರೆಂಡ್ ಕ್ರಿಯೇಟ್ ಮಾಡುತ್ತೆ ಮತ್ತೆ ವೈರಲ್ ಆಗುತ್ತೆ ಎಲ್ಲರಿಗೂ ಗೊತ್ತಿರೋ ವಿಷಯ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆನೆ ಚರ್ಚೆ ಆಗ್ತಾ ಇದೆ ಟ್ರೆಂಡ್ ನಲ್ಲಿ ಇದೆ ಕೋಟಿ ಕೋಟಿ ತೆರಿಗೆ ಹಣ ಹಾಗಾದ್ರೆ ಎಲ್ಲಿಗೆ ಹೋಯ್ತು ಐಟಿ ತಜ್ಞರು ಉದ್ಯಮಿಗಳು ಸತತವಾಗಿ ಈ ಬಗ್ಗೆ ಟ್ವೀಟ್ ಗಳನ್ನು ರೀಟ್ವೀಟ್ ಗಳನ್ನು ಮಾಡ್ತಲೇ ಇದ್ದಾರೆ ಹ್ಯಾಶ್ಟ್ಯಾಗ್ ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಟ್ವೀಟ್ ಮಾಡ್ತಾ ಇರೋದ್ರಿಂದ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಇದು ಟ್ರೆಂಡ್ ಆಗಿದೆ ಸರ್ಕಾರವನ್ನ ನ್ಯೂಸ್ 18 ಕನ್ನಡ ಕೂಡ ಬಡಿದೆಬ್ಸ್ತಾ ಇದೆ ಜನರ ಸಂಕಷ್ಟದ ಬಗ್ಗೆ ಬೆಳಕನ್ನ ಚೆಲ್ತಾ ಇದೆ ನಿಮ್ಮ ನ್ಯೂಸ್ 18 ಕನ್ನಡ ಬೆಂಗಳೂರು ಕಾಪಾಡಿ ಶೀರ್ಷಿಕೆ ಅಡಿಯಲ್ಲಿ ನಾವು ಅಭಿಯಾನವನ್ನ ಮಾಡ್ತಾ ಇದೀವಿ ಮತ್ತೆ ಸರ್ಕಾರಕ್ಕೂ ದಿನನಿತ್ಯ ಈ ಪ್ರಶ್ನೆಯನ್ನ ನಾವು ಮಾಡ್ತಲೇ ಇದೀವಿ ಈಗ ಬಜೆಟ್ ಅಂತ ಘೋಷಣೆ ಮಾಡ್ತಾರೆ ಆ ಬಜೆಟ್ ಭಾಷಣದಲ್ಲಿ ಅಥವಾ ಬಜೆಟ್ ಪ್ರತಿಯಲ್ಲಿ ಬೆಂಗಳೂರಿಗೆ ಅಂತ ಕೋಟಿ ಕೋಟಿ ಹಣ ಮೀಸಲಿಡ್ತಾರೆ ಆ ಯೋಜನೆ ಈ ಯೋಜನೆ ಹಂಗ ಅಭಿವೃದ್ಧಿ ಮಾಡ್ತೀವಿ ಹಿಂಗ ಅಭಿವೃದ್ಧಿ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ ಆದರೆ ಮೀಸಲಿಟ್ಟಂತ ಆ ಕೋಟಿ ಕೋಟಿ ಹಣ ಎಲ್ಲಿ ಹೋಯಿತು ಕಳೆದ ಒಂದು ವರ್ಷದಲ್ಲಿ ಜನರಿಂದಲೇ ದೂರು ಬರ್ತಾ ಇದೆ ಹಾಗಾದ್ರೆ ಎಷ್ಟು ದೂರುಗಳು ಇಲ್ಲಿ ತನಕ ಬಂದಿದೆ ಯಾವ ಯಾವ ಪ್ಲಾಟ್‌ಫಾರ್ಮ್ ನಲ್ಲಿ ಜನ ದೂರುಗಳನ್ನು ಕೊಟ್ಟಿದ್ದಾರೆ ಇನ್ ಡೀಟೇಲ್ ನಿಮ್ಮ ಮುಂದೆ ಮಾಹಿತಿಯನ್ನ ಕೊಟ್ಕೊಂಡು ಹೋಗ್ತೀವಿ ಅಸಲಿಗೆ ಯಾವ ವಿಷಯಕ್ಕೆ ಹೆಚ್ಚಾಗಿ ಜನರಿಂದ ದೂರುಗಳು ಬರ್ತಾ ಇದೆ ಅದು ಇಂಪಾರ್ಟೆಂಟ್ ಆಫ್ ಕೋರ್ಸ್ ಇಲ್ಲಿ ಮೂಲಭೂತ ಸೌಕರ್ಯಗಳು ಯಾವುದು ನೆಟ್ಟಗಿಲ್ಲ ಬೆಂಗಳೂರಲ್ಲಿ ಇವರು ಹೇಳೋದು ಜನಸಂಖ್ಯೆ ಮಿತಿಮೀರಿ ಹೋಗ್ತಾ ಇದೆ ಅಭಿವೃದ್ಧಿ ನಾವು ಅಂದುಕೊಂಡಕ್ಕಿಂತ 10 ಪಟ್ಟು ಜಾಸ್ತಿ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ ಆದರೆ ಇಲ್ಲಿ ತನಕ ಎಷ್ಟು ದೂರುಗಳು ಬಂದಿದೆ ಯಾವ ವಿಷಯವಾಗಿ ಹೆಚ್ಚಾಗಿ ದೂರುಗಳು ಬಂದಿವೆ ಅದರಲ್ಲಿ ಪರಿಹಾರವಾಗಿರುವಷ್ಟು ದೂರುಗಳು ಯಾವ ಯಾವ ಇದೆ ಎಲ್ಲದರ ಬಗ್ಗೆ ಇನ್ ಡೀಟೇಲ್ ನಿಮಗೆ ಇನ್ಫರ್ಮೇಷನ್ ಕೊಡ್ತೀವಿ ಇನ್ನು ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಬೆಂಗಳೂರು ಕಾಪಾಡಿ ಶೀರ್ಷಿಕೆ ಅಡಿಯಲ್ಲಿ ನಾವು ನಿರಂತರವಾಗಿ ಅಭಿಯಾನವನ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ಐಟಿ ಅವರು ಇರಬಹುದು ಅಥವಾ ಉದ್ಯಮಿಗಳು ಬಹಳ ದೊಡ್ಡ ಪ್ರಶ್ನೆಯನ್ನ ಎತ್ತಿದ್ರು ಮೂಲಭೂತ ಸೌಕರ್ಯ ಎಲ್ಲಿ ಹೋಗುತ್ತೆ ನಾವು ಟ್ಯಾಕ್ಸ್ ಕಟ್ತೀವಿ ಕೋಟಿ ಕೋಟಿ ಹಣ ಹಾಗಾದ್ರೆ ಎಲ್ಲಿ ಹೋಗುತ್ತೆ ಬಜೆಟ್ ಅಲ್ಲೂ ನೀವು ಹಣ ಮೀಸಲಿಡ್ತೀರಾ ಆ ಹಣ ಎಲ್ಲಿ ಹೋಗುತ್ತೆ ಅಂತ ಹಾಗಾದ್ರೆ ಇಲ್ಲಿ ತನಕ ನಾವು ಒಂದು ಅಂಕಿ ಅಂಶವನ್ನ ತೆಗೆದಾಗ ಒಂದು ವರ್ಷದಲ್ಲಿ ಜನರಿಂದ ಯಾವ ಸಮಸ್ಯೆ ಬಗ್ಗೆ ಹೆಚ್ಚಾಗಿ ದೂರುಗಳು ಬಂದಿದೆ ಇಲ್ಲಿ ತನಕ ಸಾಲ್ವ್ ಆಗಿರೋದು ಏನೇನು ಈಗ ಏನೆಲ್ಲ ದೂರುಗಳು ಬಂದಿದೆ ಗುಂಡಿ ಬಿದ್ದ ರಸ್ತೆ ಬಿರುಕು ಬಿಟ್ಟ ರಸ್ತೆ ಇದೇ ಮೇಜರ್ ಪ್ರಾಬ್ಲಮ್ ಬೆಂಗಳೂರಿನ ಜನ ಫೇಸ್ ಮಾಡ್ತಿರೋದು ಎಸ್ಪೆಷಲಿ ವಾಹನ ಸವಾರರು ಈಗ ಬೆಳಕೆ ಇಲ್ಲದ ಬೀದಿ ದೀಪಗಳು ಯಾಕಂದ್ರೆ ತುಂಬಾ ಕಡೆ ಈ ಸಮಸ್ಯೆ ಇದೆ ಇದೇನ್ ಸಿಟಿನ ಅಥವಾ ಯಾವ್ದಾದ್ರು ಗ್ರಾಮೀಣ ಭಾಗಕ್ಕೆ ನಾವು ಬಂದಿದೀವ ಅನ್ನೋ ಫೀಲ್ ಆಗುತ್ತೆ ಮತ್ತೆ ಲೋಡ್ ಶೆಡ್ಡಿಂಗ್ ಈಗ ಸಿಟಿಲಿ ಇದೀವಿ ನಮಗೆ ಕರೆಂಟ್ದೇನು ಸಮಸ್ಯೆ ಇಲ್ವೇ ಇಲ್ವಪ್ಪ ಅಂತ ನೀವು ಹೇಳಂಗೇ ಇಲ್ಲ ರಾಜಧಾನಿಲಿ ಇದ್ರೂ ಕೂಡ ಲೋಡ್ ಶೆಡ್ ಸಮಸ್ಯೆಗಳು ಸಾಕಷ್ಟು ಇರುತ್ತೆ ರಾಜಕಾಲುವೆ ಒತ್ತುವರಿ ಇದಂತೂ ಒಂದು ಮೇಜರ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇನ್ನು ಕಟ್ಟಡ ನಿಯಮ ಈಗ ಒಂದು ಫ್ಲೋರ್ ಎರಡು ಫ್ಲೋರಿಗೆ ಪರ್ಮಿಷನ್ ತಗೊಂಡಿರ್ತಾರೆ ಕಟ್ಟುವಾಗ ಐದಾರು ಫ್ಲೋರ್ ಕಟ್ಟಿರ್ತಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಸೊ ಇದೆಲ್ಲ ಮೂಲಭೂತ ಸಮಸ್ಯೆಗಳು ಸೌಕರ್ಯಗಳನ್ನ ಸರ್ಕಾರ ಕೊಡಬೇಕಾಗಿತ್ತು ಆದರೆ ಸಮಸ್ಯೆಗಳಾಗಿ ರಾಜಧಾನಿಯಲ್ಲಿ ಉಳ್ಕೊಂಡ್ಬಿಟ್ಟಿದೆ ಹಾಗಾದ್ರೆ ಇಲ್ಲಿ ತನಕ ಎಷ್ಟು ದೂರು ಬಂದಿದೆ ಒಂದು ವರ್ಷದಲ್ಲಿ ನೋಡಿ 1,01,985 ದೂರುಗಳು ಇಲ್ಲಿ ತನಕ ಬಂದಿದೆ ಈಗ ಪರಿಹರಿಸಕ ಆಗ್ತಿದೆಯಾ ಬಿಬಿಎಂಪಿಗೆ ಈ ಸಮಸ್ಯೆಗಳನ್ನ ಅಂತ ನೀವು ಕೇಳಿದ್ರೆ ಇನ್ನೂ ಕೂಡ ಸಾಕಷ್ಟು ಸಮಸ್ಯೆಗಳು ಉಳ್ಕೊಂಡಿದೆ ಕಂಪ್ಲೇಂಟ್ ರೂಪದಲ್ಲಿ ಬಂದಿರೋದ್ರನ್ನ ಕೆಲವೊಂದನ್ನ ಮಾತ್ರ ಇವರು ಸಾಲ್ವ್ ಮಾಡಿದ್ದಾರೆ ಈಗ ಹಾಗಾದ್ರೆ ಹೇಗೆ ದೂರು ಕೊಡಬಹುದು ಸಹಾಯ ಹೆಲ್ಪ್ ಲೈನ್ ನಂಬರ್ ಅಂತ ಇರುತ್ತೆ ವಾಟ್ಸ್ಆಪ್ ಅಲ್ಲಿ ದೂರುಗಳನ್ನ ಕೊಡಬಹುದು ಸೋಶಿಯಲ್ ಮೀಡಿಯಾದಲ್ಲಿ ಆಫ್ ಕೋರ್ಸ್ ಇವಾಗ ನೀವು ದೂರು ಕೊಟ್ಟರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಸೊ ಹಾಗಾಗಿ ಈಗ ಸಹಾಯದ ಒಂದು ಆಪ್ ಇದೆ ಇನ್ನು ಸೋಶಿಯಲ್ ಮೀಡಿಯಾದಲ್ಲಿ ಎಷ್ಟೆಷ್ಟು ದೂರುಗಳನ್ನ ಎಷ್ಟೆಷ್ಟು ಜನ ಕೊಟ್ಟಿದ್ದಾರೆ ಎಷ್ಟು ಸೊಲ್ಯೂಷನ್ ಸಿಕ್ಕಿದೆ ಬಿಬಿಎಂಪಿ ಸಾಲ್ವ್ ಮಾಡ್ತಾ ಬಂದಿದೆ ಸೊ ಪರ್ಟಿಕ್ಯುಲರ್ ಆಗಿ ನಾವು ಹೇಳ್ದಂಗೆ ರಸ್ತೆ ಗುಂಡಿ ಬಗ್ಗೆನೇ ಸಾಕ ಸಮಸ್ಯೆ ಬಂದಿರೋದು ದೂರಿನ ಮೂಲ ಸಹಾಯ ಹೆಲ್ಪ್ ಲೈನ್ ಅದಕ್ಕೆ ಕರೆ ಮಾಡಿ ದೂರುಗಳ ಸಂಖ್ಯೆ ನೋಡಿದ್ರೆ ಅದ್ರ ನಾವು 52,919 ಇಲ್ಲಿ ತನಕ ದೂರುಗಳು ಬಂದಿರೋದು ಅದ್ರಲ್ಲಿ ಪರಿಹಾರ ಅಂತ ಕೊಟ್ಟಿರೋದು 50,241 ಇನ್ನೂ ಅಟ್ ಪ್ರೆಸೆಂಟ್
2678 ಸಮಸ್ಯೆಗಳು ಅಂದ್ರೆ ಆ ದೂರಿನ ರೂಪದಲ್ಲಿ ಬಂದಿರೋದು ಹಾಗೆ ಬಾಕಿ ಇದೆ ಅಂದ್ರೆ ನೀವು ಲೆಕ್ಕ ಹಾಕಿ ಸೋ ಮೂಲಭೂತ ಸೌಕರ್ಯಗಳು ನಮ್ಮ ರಾಜಧಾನಿಯಲ್ಲಿ ಎಷ್ಟು ಮಟ್ಟಿಗೆ ನಾವು ಅಭಿವೃದ್ಧಿ ಹೊಂದಿದೀವಿ ನಮಗೆ ಎಷ್ಟು ಸೌಲಭ್ಯಗಳು ಸಿಗ್ತಾ ಇದೆ ಅಂತ ಇನ್ನು ಮತ್ತೊಂದು ಆಪ್ ಅಂತಂದ್ರೆ ನಮ್ಮ ಬೆಂಗಳೂರು ಆಪ್ ಇದರಲ್ಲಿ ಸುಮಾರು 42193 ದೂರುಗಳು ಬಂದಿದೆ ಇಲ್ಲಿ ತನಕ ಪರಿಹಾರ ಆಗಿರೋದು ಈ ದೂರಿನ ಪೈಕಿ 36427 ಸೋ ಅಲ್ಲಿಗೆ ಇನ್ನೂ ಕೂಡ ಬ್ಯಾಲೆನ್ಸ್ ಇರೋದು ಬಾಕಿ ಇರೋದು 5766 ದೂರುಗಳು ಆಫ್ ಕೋರ್ಸ್ ಇದರಲ್ಲೂ ಮೆಜಾರಿಟಿ ಆಗಿ ನಮ್ಮ ಮೂಲಭೂತ ಸೌಕರ್ಯಗಳು ಅದರಲ್ಲೂ ರಸ್ತೆ ಗುಂಡಿಗಳ ಬಗ್ಗೆನೇ ನೀವು ಯಾವ ಏರಿಯಾಗೆ ಹೋದ್ರೂ ಕೂಡ ಸಮಸ್ಯೆಗಳು ರೋಡ್ ದೇ ಇರುತ್ತೆ ಜನರಿಗೆ ಅದರ ಬಗ್ಗೆನೇ ಜಾಸ್ತಿ ಬಂದಿರುತ್ತೆ ಇನ್ನು ವಾಟ್ಸ್ಆಪ್ ಮೂಲಕನು ಕೂಡ ನೀವು ಬಿಬಿಎಂಪಿ ಅವರಿಗೆ ಪಾಲಿಕೆ ಅವರಿಗೆ ಸಂಬಂಧಪಟ್ಟಂತವರಿಗೆ ದೂರಿನ ರೂಪದಲ್ಲಿ ಕೊಡಬಹುದು ನಿಮಗೆ ಏನು ಸಮಸ್ಯೆ ಆಗ್ತಿದೆ ಅದು ಅಲ್ಲಿ ತನಕ ಅಂದ್ರೆ ವಾಟ್ಸ್ಆಪ್ ನಲ್ಲಿ ಇಲ್ಲಿ ತನಕ ಬಂದಿರೋದು 4972 ದೂರುಗಳು ಅದರಲ್ಲಿ ಪರಿಹಾರ ಕಂಡುಕೊಂಡಿರೋದು 4206 ಇನ್ನು ಕೂಡ 766 ಸಮಸ್ಯೆಗಳು ಹಾಗೆ ಬಾಕಿ ಉಳಿಕೊಂಡಿದೆ ಸ್ವಚ್ಛತಾದಲ್ಲಿ ನಾವು ನೋಡೋದಾದ್ರೆ 797 ದೂರುಗಳು ಬಂದಿದೆ 698 ಸಾಲ್ವ್ ಆಗಿದೆ 99 ಸಮಸ್ಯೆಗಳು ಅಂದ್ರೆ ಆ ದೂರಿನ ರೂಪದಲ್ಲಿ ಬಂದಿರೋದು ಹಾಗೆ ಇದೆ ಇನ್ನು ಕೂಡ ಅದಕ್ಕೆ ಸೊಲ್ಯೂಷನ್ ಅನ್ನು ಬಿಬಿಎಂಪಿ ಕಂಡುಹಿಡಿಯೋದಕ್ಕೆ ಆಗಿಲ್ಲ ಹೀಗೆ ಬೇರೆ ಬೇರೆ ಪ್ಲಾಟ್‌ಫಾರ್ಮ್ ನಲ್ಲಿ ಜನ ಕೊಟ್ಟಿದ್ದಾರೆ ಇನ್ನು ಬಿಬಿಎಂಪಿ ಅಲ್ಲಿ ನೋಡೋದಾದ್ರೆ ನಾವು ಸಂಖ್ಯೆ ಯುಡಿಪಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು 732 ಅದರಲ್ಲಿ 568 ಕ್ಕೆ ಸೊಲ್ಯೂಷನ್ ಸಿಕ್ಕಿದೆ ಇನ್ನು ಕೂಡ ಬ್ಯಾಲೆನ್ಸ್ ಇರೋದು 164 ದೂರುಗಳು ಇನ್ನು ದಿನಪತ್ರಿಕೆಗಳಲ್ಲಿ ನಾವು ನೋಡೋದಾದ್ರೆ ದೂರಿನ ರೂಪದಲ್ಲಿ ಬಂದಿರೋದು 191 ಕಂಪ್ಲೇಂಟ್ಸ್ ಅದಕ್ಕೆ ಪರಿಹಾರ ಸಿಕ್ಕಿರೋದು 110 ಇನ್ನು ಕೂಡ 81 ಸಮಸ್ಯೆಗಳ ದೂರಿಗೆ ಇವರು ಪರಿಹಾರವನ್ನ ಕಂಡುಹಿಡಿಯೋದಕ್ಕೆ ಆಗಿಲ್ಲ सो जन कूड़ा दिन निमेंगे एल प्लैटफॉर्म सिगुत्ते पालिके विरुद्ध कंप्लेंट माड़ोदक्के याकंद्रे द्वेषांतु यारिगिल्ल पालिके विरुद्ध नावु कंप्लेंट अन्नु कोडबेकु अंत आद्रे समस्येगळु हागिदे नावु यारिगे हेळबेकु सरकारक्के हेळबेकु अथवा पालिकेगे हेळबेकागुत्ते बेंगळूरिन समस्येयन्न इन्नु इमेल मुखेन इल्लि तनक 79 इदु ओंदु वर्षद अंकि अंशगळु नावु निमगे कोड्तिरोदु 79 दूरुगळु बंदिद्रे अदरल्लि 78 क्के सोल्यूशन सिक्किदे इन्नु ओंदक्के इन्नु परिहारवन्नु हुडुक्ता इद्दारे ಇನ್ನು ಈ ಜನಸ್ಪಂದನ ಅಂತಾನೂ ಕೂಡ ಇದೆ ಅದರಲ್ಲಿ 54 ಸಮಸ್ಯೆಗಳು ಬಂದಿದೆ 52 ಸೊಲ್ಯೂಷನ್ ಸಿಕ್ಕಿದೆ ಇನ್ನು 2 ಸಮಸ್ಯೆಗಳು ಹಾಗೆ ಬಾಕಿ ಇದೆ ಸೋ ಅಲ್ಲಿಗೆ ಬಂದಂತ ಎಲ್ಲಾ ಕಂಪ್ಲೇಂಟ್ ಗೂ ಇವರು ರೆಸ್ಪಾಂಡ್ ಮಾಡಿದ್ದಾರೆ ಪರಿಹಾರ ಸಿಕ್ಕಿದೆ ಅಂತಲ್ಲ ಇನ್ನು ಸಾಕಷ್ಟು ಸಮಸ್ಯೆ ಇದೆ ಆಫ್ ಕೋರ್ಸ್ ನಾನು ಹೇಳಿದಂಗೆ ಈಗ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಆಕ್ಟಿವ್ ಇರ್ತಾರೆ ಅಲ್ಲೂ ಕೂಡ ದೂರು ಸಲ್ಲಿಕೆ ಆಗಿದೆ ಇಲ್ಲಿ ತನಕ 27 ದೂರು ಸಲ್ಲಿಕೆ ಆಗಿದೆ 25 ಕ್ಕೆ ಪರಿಹಾರ ಸಿಕ್ಕಿದೆ ಇನ್ನು 2 ದೂರುಗಳು ಹಾಗೆ ಬಾಕಿ ಉಳಿದಿದೆ ಇನ್ನು ಈ ತರ ಬೇರೆ ಬೇರೆ ಪ್ಲಾಟ್‌ಫಾರ್ಮ್ ಗಳಲ್ಲಿ ಇಲ್ಲಿ ತನಕ 21 ಕಂಪ್ಲೇಂಟ್ ಬಂದಿದೆ 20 ಪರಿಹಾರ ಸಿಕ್ಕಿದೆ ಒಂದಕ್ಕೆ ಇನ್ನು ಕೂಡ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಸಿಕ್ಕಿಲ್ಲ ಹೀಗೆ ಬೇರೆ ಬೇರೆ ಪ್ಲಾಟ್‌ಫಾರ್ಮ್ ಗಳಲ್ಲಿ ಜನ ದೂರನ್ನೇನೋ ಕೊಟ್ಟಿದ್ದಾರೆ ನಮಗೆ ಏನು ಸಮಸ್ಯೆ ಆಗ್ತಿದೆ ಅದನ್ನ ತಿಳಿಸಬೇಕಲ್ಲ ಸಂಬಂಧಪಟ್ಟವರಿಗೆ ತಿಳಿಸೋ ಕೆಲಸ ಮಾಡಿದ್ದಾರೆ ಪಾಲಿಕೆ ಇನ್ನು ಕೂಡ ಅಂದ್ರೆ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡು ಏನೇನು ಸಮಸ್ಯೆ ಆಗಿದೆ ಎಲ್ಲೆಲ್ಲಿ ಸೋ ಜನರಿಗೆ ರೆಸ್ಪಾಂಡ್ ಮಾಡಬೇಕಾದಂತ ಜವಾಬ್ದಾರಿ ಇದೆ ನಮ್ಮ ಬೆಂಗಳೂರನ್ನ ಕಾಪಾಡಬೇಕಾಗಿದೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆಗೋಣ